ಸರ್ಕಾರದ ನಡೆಗೆ ಕಾಫಿ ನಾಡಿನಲ್ಲಿ ಪರ ವಿರೋಧ. 10 ಗಂಟೆ ಅಂದ್ರೆ ಪೊಲೀಸರು 9 ಗಂಟೆಗೆ ಕ್ಲೋಸ್ ಮಾಡುತ್ತಾರೆ. ಆಟೋ ಚಾಲಕರು ಬೀದಿ ಬದಿ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. 10 ಗಂಟೆಗೆ ಕ್ಲೋಸ್ ಅಂದ್ರೆ ಪೊಲೀಸರು 9 ಗಂಟೆಗೆ ಕ್ಲೋಸ್ ಮಾಡೋದಕ್ಕೆ ಆರಂಭಿಸುತ್ತಾರೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕೊರೋನಾ 3ನೇ ಅಲೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಸರ್ಕಾರ ಇಂದಿನಿಂದ ನೈಟ್ ಕರ್ಫ್ಯೂ ಅನ್ನು ವಿಧಿಸಿದೆ. ಹೀಗಾಗಿ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನೈಟ್ ಕರ್ಫ್ಯೂ ಇಂದಿನಿಂದ ಜಾರಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ಈಗ ತಿಳಿಯೋಣ. ನಾನೀಗ ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇದ್ದಾರೆ, ಅದರ ಜೊತೆಗೆ ಆಟೋ ಚಾಲಕರು ಕೂಡ ಇಲ್ಲಿರುವಂತದ್ದು. ಆಟೋ ಚಾಲಕರನ್ನ ಮೊದಲಿಗೆ ಮಾತಾಡಿಸ್ತೀನಿ ಸರ್. ಈಗ ನೈಟ್ ಕರ್ಫ್ಯೂ ಇಂದಿನಿಂದ ಜಾರಿ ಆಗ್ತಾ ಇದೆ. ಇದಕ್ಕೆ ನೈಟ್ ಕರ್ಫ್ಯೂ ಅಂದ್ರೆ ಕೊರೋನಾ ಹಿನ್ನೆಲೆಯಲ್ಲಿ ಜಾರಿಗೊಳಿಸ್ತಾ ಇರೋದಂತ. ಇದಕ್ಕೆ ನಿಮಗೆ ಸಹಮತ ಇದೆಯಾ, ಹೇಗೆ ಸರ್? ಇಲ್ಲ ಸರ್, ಹೊಸ ವರ್ಷದ ಟೈಮಲ್ಲಿ ಬಹಳಷ್ಟು ಟೂರಿಸ್ಟ್ ಜನ ಹೊರಗಡೆಯಿಂದ ಬರ್ತಾರೆ. ನಮಗೆ ಬಾಡಿಗೆ ವರ್ಷ ವರ್ಷ ಆಗೋದು, ಈ ಟೈಮ್ ಭಾರಿ ಲಾಸ್ ಆಗುತ್ತೆ ಸರ್. 3 ವರ್ಷದಿಂದ ಬಹಳಷ್ಟು ಲಾಸ್ ಆಗಿದೆ ಸರ್. ಇದು ಆಟೋ ಚಾಲಕರ ಮಾತಾದ್ರೆ, ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಅಂಗಡಿ ಹಾಕಿದ್ರೆ ಸಂಜೆ ರಾತ್ರಿ ವೇಳೆ ತನಕ ಕೂಡ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡ್ಸೋಣ ಸರ್. ಈಗ ನೈಟ್ ಕರ್ಫ್ಯೂ ಇವತ್ತಿಂದ ಜಾರಿ ಆಗ್ತಾ ಇದೆ, ನಿಮಗೆ ಯಾವ ರೀತಿ ಇದು ಅಂದ್ರೆ ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ಲಾಕ್ ಡೌನ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಒಂದು ಮುಂಜಾಗ್ರತಾ ಕ್ರಮ ಇದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ನೋಡಿ ಈಗ ಓ ಸರ್, ನಮಗೆ 2 ವರ್ಷ ಕೋವಿಡ್ ಬಂದಿದ್ರಿಂದ ಈಗ ಆಗಿರೋ ಸಮಸ್ಯೆಗಳು ಇನ್ನೂ ಬಗೆಹರಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ನೋಡಿ ಸ್ಕೂಲ್ ಮಕ್ಕಳಿಗೆ ಶಾಲೆ ಕಳಿಸಿದ್ವಿ, ಇವತ್ತಿಗೂ ಅರ್ಧ ಪೇಮೆಂಟ್ ಕಟ್ಕೊಂಡು ಅರ್ಧ ಪೇಮೆಂಟ್ ನೆಸ್ಕೊಂಡಿದ್ದೀವಿ. ಆ ಸ್ಕೂಲ್ ಕಡೆಯೂ ಪ್ರೆಜರು. ಇಂಥ ಸಮಯದಲ್ಲಿ ಇವತ್ತು ರಾತ್ರಿ ನೈಟ್ ಕರ್ಫ್ಯೂ ಮಾಡಿದ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ ಜೀವನ ಮಾಡೋದು. ಹೀಗೆ ನೋಡಿ 9 ಗಂಟೆಗೆ 9:30ವರೆಗೆ ಪೊಲೀಸರು ಬರ್ತಾರೆ. ನಾವು ಅಷ್ಟು ಮಾಡ್ಕೊಂಡಿದ್ದೆ ಅದು ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿಗೆ 50% ಬಿಸ್ನೆಸ್ ಇಲ್ಲ, ಅದ್ರ ಅಷ್ಟು ತಗೊಂಡು ವ್ಯಾಪಾರ ಮಾಡೋಕ್ಕಂದ್ರೆ ಇಲ್ಲಿ ಪೊಲೀಸರು ತೊಂದರೆ ಕೊಡ್ತಾರೆ. ಇದು ಭಾಳ ಕಷ್ಟ ಆಗುತ್ತೆ, ಮುಂದಿನ ಇನ್ನೂ ಭಾಳ ನಮಗೆ ಕಷ್ಟ ಆಗುತ್ತೆ. ದಯವಿಟ್ಟು ನೈಟ್ ಕರ್ಫ್ಯೂ ಬೇಡ ಅಂತ. ಇದು ಬೀದಿ ಬದಿ ವ್ಯಾಪಾರಿಗಳ ಒಂದು ಮಾತಾಗಿದೆ. ಇಲ್ಲಿ ಸಾಕಷ್ಟು ಜನ ಮಂದಿ ಇಲ್ಲಿ ಬೇಲೂರು ರಸ್ತೆಯಲ್ಲಿ ಇದ್ದಾರೆ, ಅವ್ರು ಮಾತಾಡ್ಸೋಣ. ಮೇಡಮ್, ಈಗ ನೈಟ್ ಕರ್ಫ್ಯೂ ಜಾರಿ ಆಗೋದ್ರ ಬಗ್ಗೆ ಅಂದ್ರೆ ಸರ್ಕಾರ ಮುಂಜಾಗ್ರತೆ ಕ್ರಮ ವಹಿಸ್ತಾ ಇರುವಂತದ್ದು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಬೇಡ ಅಂತ ಹೇಳ್ತೀವಿ. ನಮಗೆ ಅವಿರೋದೆ ಬಿಸ್ನೆಸ್ ಟೈಮ್, ಅವಾಗ 2 ವರ್ಷದಿಂದ ಎಲ್ಲ ಅನುಭವಿಸ್ಬಿಟ್ಟಿದೀವಿ. ಸೊ ಬೇಡ ಅಂತ ಅನ್ಕೊಂತೀವಿ. ಬೇಡ ಅಂತ ಅನ್ಕೋತೀವಿ. ಟಫ್ ರೂಲ್ಸ್ ಮಾಡಿ ಫ್ರೀ ಬಿಡ್ಬೋದು ಅನ್ಕಂತ. ಅಲ್ಲ, ನಮಗೆ ವ್ಯಾಪಾರ ಟೈಮೇ ಅವಾಗ, ಬಿಸ್ನೆಸ್ ಇಂದ 2 ವರ್ಷದಿಂದ ಲಾಸ್ ಬೇರೆ ಆಗಿದೆ, ಜನಗಳ ಕಷ್ಟ ಆಗುತ್ತೆ ಅಂತೀವಿ ಸರ್. ಇದು ಬೀದಿ ಬದಿ ವ್ಯಾಪಾರಿಗಳ ಒಂದು ಮಾತಾಗಿರುವಂಥದ್ದು, ಹಾಗೇನೆ ಆಟೋ ಚಾಲಕರ ಒಂದು ಮಾತಾಗಿರುವಂಥದ್ದು. ಅಂದರೆ ನೈಟ್ ಕರ್ಫ್ಯೂ ಜಾರಿಯಿಂದ ನಮಗೆ ಸಾಕಷ್ಟು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ, ಆರ್ಥಿಕವಾಗಿ ನಮಗೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಹೊರಹಾಕ್ತಾ ಇರುವಂಥದ್ದು. ನೈಟ್ ಕರ್ಫ್ಯೂ ಬದಲಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ, ಒಂದು ಟಫ್ ರೂಲ್ಸನ್ನು ಕೂಡ ಜಾರಿಗೆ ತಂದರೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕೆರೆನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.